ನಮಸ್ಕಾರ. ಸೊ ಪ್ರೀತಿಯ ಕಸ್ತೂರಿವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆನ ತಡ ಮಾಡದೆ ಶುರು ಮಾಡುವಂತಹ ಸಮಯ. ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್, ಜ್ಯೋತಿಷ್ಯ ಜ್ಞಾನ ನಿಧಿ ಪ್ರಿಡಿಕ್ಟಿವ್ ಗುರು, ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ದಿನೇಶ್ ಗುರುಜರ್ ಇದ್ದಾರೆ ಕಾರ್ಯಕ್ರಮಕ್ಕೆ. ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನವಲ್ಲಭಾಯ ಸ್ವಾಹ. ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಗುರುಜಿ ಅವರು ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾರೆ. ನಕ್ಷತ್ರ ನಾಡಿಯ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಕಾಂಬಿನೇಷನ್ಗಳ ಪ್ರಕಾರವಾಗಿ ಸೊ ನಮ್ಮ ಜೀವನದಲ್ಲಿ ಏನಾಗತ್ತೆ ಅಂತ ಎಕ್ಸಾಕ್ಟ್ ಪ್ರಿಡಿಕ್ಷನ್ ಪ್ರಕಾರ ಗುರುಜಿ ತಿಳಿಸ್ಕೊಡ್ತಾರೆ. ಒಂಥರ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಅದ್ರ ಬದಲಾಗಿ ನಾಲ್ಕೇ ದಿನದಲ್ಲೇ ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾರೆ. ತುಂಬಾ ವರ್ಷಗಳ ಕಾಲ ನೀವು ಟೈಮ್ ಸ್ಪೆಂಡ್ ಮಾಡಿ ನಕ್ಷತ್ರ ನಾಡಿಯನ್ನ ಕಲ್ತ್ಕೊಳ್ಬೇಕು ಅಥವಾ ಆಸ್ಟ್ರಾಲಜಿನ ಕಲ್ತ್ಕೋಬೇಕು ಅಂತ ಇಲ್ಲ. ನಾಲ್ಕು ದಿನ ಸ್ಪೆಂಡ್ ಮಾಡಿದ್ರೆ ಸಾಕು, ಅದು ಕೂಡ ವೀಕ್ ಡೇಸ್ ಅಲ್ಲಿ ಇರಲ್ಲ, ವೀಕೆಂಡ್ಸ್ ಅಲ್ಲಿ ಇರುತ್ತೆ, ಶನಿವಾರ ಭಾನುವಾರ ಇರುತ್ತೆ. ನಿಮ್ಮ ಊರುಗಳಿಗೆ ಬಂದು ಗುರುಜಿ ಹೇಳ್ಕೊಡ್ತಾರೆ. ಇನ್ ಕೇಸ್ ನಿಮ್ಗೆ ಬರಕ್ ಆಗಿಲ್ಲ ಅಂದ್ರೆ ಆನ್ಲೈನ್ ಮುಖಾಂತರ ಕೂಡ ಹೇಳ್ಕೊಡ್ತಾರೆ. ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಇಂದಾನೆ ನೀವು ಕಲಿಬಹುದು ನಕ್ಷತ್ರ ನಾಡಿಯನ್ನ. ಈಗಾಗ್ಲೇ ಬೆಳಗ್ಗೆ ಬ್ಯಾಚಸ್ ಸ್ಟಾರ್ಟ್ ಆಗಿದೆ, ಇವಾಗ ಈವ್ನಿಂಗ್ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗುತ್ತೆ, ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹಾಗೇನೆ ಇವಾಗ April 13ಕ್ಕೆ ಮೈಸೂರಿಗೆ ಗುರುಜಿ ಬರ್ತಾ ಇದಾರೆ, ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾ ಇದಾರೆ. April 27ಕ್ಕೆ ಹುಬ್ಳಿಗೆ ಬರ್ತಾ ಇದಾರೆ ಗುರುಜಿ ಅವರು. ಅದಕ್ಕೂ ಮುಂಚೆ ಇದೇ ವೀಕೆಂಡ್ ಗೆ ಪರಿಹಾರದ ಕ್ಲಾಸಸ್ ಇರುತ್ತೆ ಬೆಂಗಳೂರಿನಲ್ಲಿ April 7ನೇ ತಾರೀಕಿಗೆ. ಸೊ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಪರಿಹಾರದ ಕ್ಲಾಸಸ್ ಅಂದ್ರೆ ಅದ್ಭುತವಾಗಿರುತ್ತೆ. ಮನುಷ್ಯನ ಜೀವನದಲ್ಲಿ ಇರುವಂತಹ ಎಲ್ಲಾ ಕಷ್ಟಗಳಿಗೂ ಕೂಡ ಗುರುಜಿಯವರು ಪರಿಹಾರದ ಕ್ಲಾಸಸ್ ಅಲ್ಲಿ ಪರಿಹಾರವನ್ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ಬಂದು ಕಲ್ತ್ಕೊಳ್ಳಿ. ಈಗಾಗಲೇ ನಾವ್ ಅನ್ಕೊಂಡಿದ್ಕಿಂತ ಜಾಸ್ತಿ ರಿಜಿಸ್ಟ್ರೇಷನ್ ಆಗಿದೆ. ಕೆಲವು ಸೀಟ್ಸ್ಗಳು ಈಗಲೂ ಕೂಡ ಬಾಕಿ ಇದೆ, ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ. ಕಾಲರ್ಸ್ ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ ಸರ್, ಡೇಟ್ ಆಫ್ ಬರ್ತ್ ಹೇಳಿ. ನಮಸ್ಕಾರ ಮೇಡಮ್. 29 ಉಡುಪಿ. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ಕಾರ ಗುರುಜಿ ಅವರೇ. ಹೇಳಿ ಸರ್. ಮಕರ ರಾಶಿಯಲ್ಲಿ ಹುಟ್ಟಿದ್ದಾರೆ, ಚಂದ್ರದಶೆ ನಡೀತಾ ಇದೆ. 2019-20 ಶುಕ್ರ ಭುಕ್ತಿ, ಚಂದ್ರ ಮತ್ತೆ ಶುಕ್ರ ನೋಡೋಣ. ಚಂದ್ರ 411 ಮತ್ತೆ ಶುಕ್ರ 129. ಏನ್ ವಿಚಾರದಲ್ಲಿ ನೋಡ್ಬೇಕಾಯ್ತು ಸರ್? ಎಜುಕೇಶನ್ ಸರ್. 29, 4, 6, 11. 59 ಕಾಂಬಿನೇಷನ್ ಬರ್ತಾ ಇದೆ, ಸ್ವಲ್ಪ ಸೋಂಬೇರಿತನ ತೋರಿಸ್ತಾ ಇದೆ. ಮುಂದೆ ಬರ್ತಕ್ಕಂತ ಸೂರ್ಯನಲ್ಲೂ ಕೂಡ 12-5-12 ಕಾಂಬಿನೇಷನ್ ಬರ್ತಾ ಇದೆ. ಚಂದ್ರಭುಕ್ತಿ ಬರೋರ್ಗು ಸ್ವಲ್ಪ ಸ್ಲೋ ಅಂತ ತೋರಿಸ್ತಾ ಇದೆ ಜಾತಕದಲ್ಲಿ. ಗುರುದಶ ಚಂದ್ರಭುಕ್ತಿ ಬಂದ ನಂತರ ಸ್ವಲ್ಪ ಮುನ್ನೆ ನಡೆಯುತ್ತೆ, ಸ್ವಲ್ಪ ಅಲ್ಲಿವರೆಗೂ ಸ್ವಲ್ಪ ಕಾಯಬೇಕು ಅಂತ ತೋರಿಸ್ತಾ ಇದೆ. ಚಂದ್ರದಶೆ ಮುಗಿದು 2021 ನಂತರ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣಿಸುತ್ತೆ. 1, 3, 8, 6, 11, 12. 6, 11 ಕಾಂಬಿನೇಷನ್ ಇದೆ, 3 ಕಾಂಬಿನೇಷನ್ ಇದೆ, 2, 4, 5, 9, 7, 11 ಇದೆ. ಓಕೆ, 2021 ಆದ್ಮೇಲೆ ತುಂಬಾ ಚೆನ್ನಾಗಿದೆ ಸರ್. ಸದ್ಯಕ್ಕೆ ಸ್ವಲ್ಪ ಎಜುಕೇಶನ್ ಇಂಪ್ರೂವ್ ಆಗಬೇಕು ಅಂತಂದ್ರೆ ಪೌರ್ಣಮಿಯ ದಿವಸ ರಾತ್ರಿ ಒಂದು 1/4 ಗಂಟೆಯಿಂದ 1.75 ಗಂಟೆ ಅಥವಾ ಸಾಧ್ಯವಾದ್ರೆ 1 ಅವರ್ ಸಾಧ್ಯವಷ್ಟು ಚಂದ್ರನ ಬೆಳಕಲ್ಲಿ ಮಾಡಿ ಮೇಲೆ ಕುತ್ಕೊಳ್ತಕ್ಕಂಥದ್ದು ಪೌರ್ಣಮಿ ದಿವಸ ನೈಟ್. ಸ್ವಲ್ಪ ಅವ್ರಿಗೆ ಆ ಒಂದು ಚಂದ್ರನ ಒಂದು ಬಲ ಬಂದಾಗ 411 ಕಾಂಬಿನೇಷನ್ ತೋರಿಸ್ತಾ ಇದೆ. ಮತ್ತೆ ಶಿವನ ದೇವಸ್ಥಾನಕ್ಕೆ ಸೋಮವಾರ ಸಂಜೆ ವೇಳೆಯಲ್ಲಿ ಕರ್ಕೊಂಡು ಹೋಗಿ ಓಂ ನಮ ಶಿವ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ. ಪೌರ್ಣಮಿ ದಿವಸ ಮರಿಬೇಡಿ, ಒಳ್ಳೇದಾಗ್ಲಿ. ಧನ್ಯವಾದ ಅಂತ ಹೇಳ್ತಾ, ಹಾಗೇನೆ ಇವಾಗ ತುಂಬಾ ಜನರಿಗೆ ಬ್ಯಾಡ್ ಬ್ರೀತ್ ಇರುತ್ತೆ ಅಂದ್ರೆ ಮಾತನಾಡುವಾಗ ಬಾಯಿ ಸ್ಮೆಲ್ ಬರುವಂತದ್ದು ಇರುತ್ತೆ. ಸೊ ಅಂತವ್ರಿಗೆ ಗುರುಜಿ ಅವರು ತಂತ್ರವನ್ನ ಕೊಡ್ತಾರೆ ಇವತ್ತಿನ ಸಂಚಿಕೆಯಲ್ಲಿ, ಕಾರ್ಯಕ್ರಮದ ಕೊನೆಯಲ್ಲಿ. ಇವಾಗ ಇನ್ನೊಬ್ರು ಕಾಲರ್ ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ಹೇಳಿ ಮಾ, ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 18-3 1997. ಟೈಮಿಂಗ್ಸ್ ಏನು? ಬೆಳಿಗ್ಗೆ 11:10 ಬೆಳಿಗ್ಗೆ 11:10. ಹುಟ್ಟಿರುವಂತ ಊರು ಯಾವ್ದಮ್ಮ? ದಾವಣಗೆರೆ. ದಾವಣಗೆರೆ. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಮೇಡಮ್. ಸರ್, ನಮ್ ಮಗನ್ ಭವಿಷ್ಯ ಹೆಂಗಿದೆ? ಕೆಲಸ ಸಿಗುತ್ತಾ ಏನು? ಈಗ ಫೈನಲ್ ಇಯರ್ BBM ಮಾಡ್ತಾ ಇದ್ದಾನೆ. ಯಾವಾಗ ಮುಗಿಯುತ್ತೆ, ಯಾವ ವರ್ಷದಲ್ಲಿ ಮುಗಿಯುತ್ತೆ? ಈ ನಾಳೆ ಜೂನಿಗೆ ಮುಗಿಯುತ್ತೆ ಸರ್. ಶನಿದಶ ಗುರುಭುಕ್ತಿ ಮತ್ತೆ ಶನಿ ಭುಕ್ತಿನೇ ಬರುತ್ತೆ. ಅದಾದ ನಂತರ ಬುಧ, ಶನಿ ಬುಧ ನೋಡೋಣ. ಮತ್ತೆ ಶನಿ 9 ಇದೆ, ಬುಧ 2-5 ಇದೆ, ಮತ್ತೆ ಶನಿ 2-6 ಕಾಂಬಿನೇಷನ್. ಶನಿ ಬುಧ ಕೇತುನಲ್ಲಿ ಕೆಲಸ ಸಿಗುತ್ತೆ. ಶನಿ ಬುಧ ಕೇತು
ಎಂಬಿಎ ಮಾಡೋದಿಲ್ವಾ? ಅದೇ ಮಾಡ್ಬೇಕು ಅಂತ ಇದ್ದಾನೆ ಸರ್, ಅದಕ್ಕೆ ನಿಮಗೆ ಕೇಳಕ್ ಗುರುಜಿ ಅವ್ರಿಗೆ ಎಂಬಿಎ ಮಾಡ್ಸೋಣ ಅಥವಾ ಏನಂತ ಮಾಡಬಹುದು ಅಂತ ಬರ್ತಾ ಇದೆ. ಮಾಡಿದಲ್ಲಿ ಲಾಭ ಬರುತ್ತೆ, ಇಲ್ಲ ಅಂದ್ರೆ ನವೆಂಬರ್ ಗೆ ಕೆಲಸ ಸಿಗೋ ಕಾಂಬಿನೇಷನ್ ಇದೆ. ನವೆಂಬರ್ ಅಲ್ಲಿ, ನವೆಂಬರ್ ಟು ಜನವರಿಲಿ ಕೆಲಸ ಸಿಗುತ್ತೆ. ಓಕೆ, ನಕ್ಷತ್ರ ನಾಡಿ ಮೊನ್ನೆ ದಾವಣಗೆರೆಗೆ ಬಂದಿದ್ದೆ, ಕಲಿಬಹುದಾಗಿತ್ತು ನಕ್ಷತ್ರ. ನಿಮ್ ನಿಮ್ ಊರ್ಗೆ ಬಂದಾಗ ಕಲಿಯಕ್ಕೆ ಇಚ್ಛೆ ಯಾಕಿಲ್ಲ ಅಂತ ಗೊತ್ತಿಲ್ಲ. ಇಚ್ಛೆ ಇದ್ದಲ್ಲಿ ಇನ್ನೊಬ್ರ ಹತ್ರ ಹೋಗಿ ಕೇಳೋದು ಬೇಡ, ನನ್ನ ಹತ್ರನೂ ಕೇಳೋದು ಬೇಡ. ಯಾವ ಟೈಮ್ ಅಂತ ಅಲ್ಲೇ ಗೊತ್ತಾಗುತ್ತೆ, 2, 6, 10, 11 ಯಾವಾಗ ಬರ್ತವೋ ಕೆಲಸ ಸಿಗುತ್ತೆ ಅಂತ. ಬಹಳ ಅಗ್ಗದ ದರದಲ್ಲಿ ನಕ್ಷತ್ರ ನಾಡಿ ಹೇಳ್ಕೊಡ್ತೇನೆ ಎಲ್ಲರಿಗೂ. ನಿಮ್ಮೂರಿಗೆ ಬಂದಾಗ ಖಂಡಿತ ಕಲೀರಿ. ಫೋನ್ ಕಾಲ್ ಫ್ರೀಯಾಗಿ ಸಿಗುತ್ತೆ ಅಂತ ಇಲ್ಲಿ ಮಾಡೋದು ಓಕೆ, ಒಪ್ಕೊಳ್ಳೋಣ. ಬಟ್ ಅಲ್ಲಿ ಒಂದು ಪ್ರಯತ್ನ ನೀವು ಹೆಚ್ಚಾಗಿ ಮಾಡಿದಾಗ, ನಿಮ್ಮೂರಿಗೆ ಬಂದಾಗ ಅದು ಕಲಿತಾಗ ಖಂಡಿತ ಯಾರ್ಯಾರು ಜ್ಯೋತಿಷ್ಯನ ಕೇಳ್ತಾರೋ ಅವ್ರ ಜ್ಯೋತಿಷ್ಯದ ಮೇಲೆ ಇಷ್ಟ ಇದೆ ಅಂತ ಒಂದು ಪಕ್ಷಿ ನೋಟ ಒಂದು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಕಲಿತಾಗ ಖಂಡಿತ ನಿಮ್ಮ ಮದುವೆ, ಬರೀ ಇವಾಗ ಒಂದು ಎಜುಕೇಷನ್ ಕೇಳಿದ್ರಿ, ಕೆಲಸ ಕೇಳಿದ್ರಿ, ಮತ್ತೆ ಮದುವೆ, ಅದು ಪ್ರತಿಯೊಂದು ಹೀಗೆಯೇ ಕೇಳ್ತಾ ಹೋಗ್ತಾ ಇದ್ರೆ ನಿಮ್ಮನ್ನು ನೀವೇ ಕಲ್ಸ್ಕೊಡ್ಕೊಡ್ತಕ್ಕಂಥ ಒಂದು ಏಕೈಕವಾಗಿರ್ತಕ್ಕಂಥ ಸಬ್ಜೆಕ್ಟು ನಕ್ಷತ್ರ ನಾಡಿ. ಯಾರ್ಯಾರು ಕಲ್ತಿದ್ದಾರೋ ಡೆಫಿನೆಟ್ ಆಗಿ ಅವ್ರಿಗೆ ಗೊತ್ತಾಗಿದೆ ಯಾವ ರೀತಿ ಏನು ಮಾಡಬೇಕು, ಜೀವನದಲ್ಲಿ ಹೇಗಿರಬೇಕು ಅಂತ. ಸೊ ದಯವಿಟ್ಟು ನಿಮ್ಮ ಊರುಗಳಿಗೆ ಬಂದಾಗ, ಈಗ ನೆಕ್ಸ್ಟ್ ಮೈಸೂರಿಗೆ ಬರ್ತಾ ಇದ್ದೀನಿ 13ನೇ ತಾರೀಕು, ಖಂಡಿತ ಯಾರು ಸುತ್ತಮುತ್ತಲಿದ್ದಾರೋ, ಮಂಡ್ಯ ಇರ್ಬೋದು, ಚಾಮರಾಜನಗರ ಇರ್ಬೋದು, ಅಥವಾ ನಂಜನಗೂಡು ಇರ್ಬೋದು, ಅಕ್ಕಪಕ್ಕ ಭಾಳಷ್ಟು ಊರುಗಳಿದೆ. 2 ಅವರ್ ಜರ್ನಿ ಆಗ್ಬೋದು, 1.5 ಅವರ್ ಜರ್ನಿ ಆಗ್ಬೋದು. ತುಂಬ ಜನ ಹಿಂದೆ ಮಡಿಕೇರಿಯಿಂದ ಎಲ್ಲ ಬರೋರು, ಕೂರ್ಗಿಂದ ಎಲ್ಲ ಬರೋರು. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ, ಒಂದು ಪ್ರಯತ್ನ ಮಾಡಿ, ಮುಂದಿನ ಜೀವನ ನೀವೇ ನೋಡ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನ್ ನಿಮಗೆ ಹೇಳ್ಕೊಟ್ಟಾಗ ಈಸಿಯಾಗಿ ಏನಾಗುತ್ತೆ ಏನಾಗಲ್ಲ, ಖಂಡಿತ ಈಸಿಯಾಗಿ, ಭಾಳ ಸುಲಭ. ಅಂದರೆ ಎಷ್ಟು ಈಸಿ ಅಂದರೆ, ನೀರು ಕುಡಿಯೋದಕ್ಕಿಂತ ಈಸಿ ಇದು. ನೀರಾದರೂ ಸ್ವಲ್ಪ ಕಷ್ಟ, ಗಂಟಲೊಳಗೆ ಇಳಿದು ಹೋಗ್ಬೇಕು. ಜ್ಯೋತಿಷ್ಯ ಅಷ್ಟು ಈಸಿ, ತುಂಬಾನೇ ಈಸಿ. ತುಂಬ ಅಂದರೆ ತುಂಬ ಈಸಿ, ಮೋಸ್ಟ್ ಈಸಿಯ ಸಬ್ಜೆಕ್ಟ್ ಆನ್ ದಿ ಅರ್ತ್. ಇಂಗ್ಲೀಷ್ ಕಲಿಯಕ್ಕೆ ಕಷ್ಟ, ನಿಜವಾಗ್ಲೂ ಹೇಳ್ತೀನಿ. ಕನ್ನಡ ಕಲಿಯಕ್ಕಂತೂ ಇದ್ದಿದ್ದು ಕಷ್ಟ. ಕನ್ನಡ ನಿಘಂಟು ಏನಾರು ಸಿಕ್ಬಿಟ್ರೆ, ಹಳೆಗನ್ನಡ ಹೋಗ್ಬಿಟ್ರೆ ಮೋಸ್ಟ್ಲಿ ನಾವು ಯಾರ್ಯಾರು ಕನ್ನಡ ಮಾತಾಡ್ತಕ್ಕಂಥವ್ರು ಡೆಫಿನೆಟ್ಲಿ ಎಲ್ಲರೂ ಫೇಲೇ. ಜ್ಯೋತಿಷ್ಯದಲ್ಲಿ ಯಾರೂ ಫೇಲ್ ಆಗಲ್ಲ. ಅದಕ್ಕೆ ಆ ಸಬ್ಜೆಕ್ಟ್ ಭಾಳಷ್ಟು ಜನ ಓದಿಲ್ಲದೆ ಇರೋದ್ರಿಂದ ಒಂದು ವರ್ಗದ ಜನ ಮೋಸ ಮಾಡಕ್ ನಿಂತಿದ್ದಾರೆ. ಇದನ್ನ ಹೇಳ್ತಾ ಇದ್ದೀನಿ, ಯಾರ್ಯಾರು ವೀಕ್ಷಕರಿದ್ದಾರೆ ಕಲಿಯೋ ಪ್ರಯತ್ನ ಮಾಡಿ. ಜ್ಯೋತಿಷ್ಯ ಕಲಿತಾಗ ಸಾಕಷ್ಟು ಕರ್ಮಗಳು ಕಮ್ಮಿ ಆಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ, ನಾನು ಕರ್ಮ ಕಳ್ಕೋಬೇಕು, ಕರ್ಮ ಕಮ್ಮಿ ಮಾಡಬೇಕು, ನನ್ನ ಒಳ್ಳೆ ಇದು ಮಾಡಬೇಕು ಅಂದಾಗ ಡೆಫಿನೆಟ್ಲಿ ಜ್ಯೋತಿಷ್ಯ ಕಲಿತಾಗ ಏನಾಗುತ್ತೆ, ನಾವು ಹಾರಾಡೋದು ಕಮ್ಮಿ ಮಾಡ್ತೀವಿ. ಅದರಲ್ಲಿರ್ತಕ್ಕಂಥ ಕಾಂಬಿನೇಷನ್ ನೋಡಿ ನಮ್ಮ ಫಲ ಇಷ್ಟೇ ಅಂತ ಅರ್ಥ ಮಾಡ್ಕೊಂಡಾಗ ನಾವು ಸಾತ್ವಿಕ ಜೀವನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಸೊ ಇದನ್ನು ಕಲ್ತ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಒಂದು ಒಳ್ಳೆ ಫಲಗಳು ಜಾಸ್ತಿ ಆಗುತ್ತೆ, ಕೆಟ್ಟ ಕರ್ಮಗಳು ಕಮ್ಮಿ ಆಗುತ್ತೆ. ಜ್ಯೋತಿಷ್ಯ ಕಲಿಯೋದು ಒಂದು ನಿಮ್ಮ ಬ್ಯಾಡ್ ಏನಿದೆಯೋ, ನೆಗೆಟಿವ್ ಎನರ್ಜೀಸ್ ಅಂತ ಏನಿರುತ್ತೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ಜ್ಯೋತಿಷ್ಯದಲ್ಲಿ ಆ ಶಕ್ತಿ ಇದೆ, ಯಾಕಂದರೆ ಯು ವಿಲ್ ಬಿ ಸ್ಟಡಿಯಿಂಗ್ ದಿ ಹಿಸ್ಟ್ರಿ ಅಥವಾ ಲೈಫ್ ಆಫ್ ಲೈಫ್ ಸೈನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ. ಸೊ ಪರಿಹಾರದ ಕ್ಲಾಸಸ್ಗೆ ಬಂದು ಅಟೆಂಡ್ ಮಾಡಿ, ಸೊ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಗುರುಜಿ ಹೇಳ್ಕೊಡ್ತಾರೆ. ಸೊ ಪರಿಹಾರದ ಕ್ಲಾಸಸ್ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬಹುದು. ಸೊ ಮದುವೆ ಅಷ್ಟೇ ಅಲ್ಲ, ಬಿಸ್ನೆಸ್ ಅಷ್ಟೇ ಅಲ್ಲ, ಎಜುಕೇಶನ್ ಅಷ್ಟೇ ಅಲ್ಲ, ಸೊ ಪ್ರತಿ ಒಂದಕ್ಕೂ ಕೂಡ ಪರಿಹಾರ ಕ್ಲಾಸ್ ಅಲ್ಲಿ ಪರಿಹಾರ ಇದೆ. ಇವಾಗ ಇನ್ನೊಬ್ರು ಕಾಲರ್ ನ ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ಕಾರ ಮೇಡಮ್. ಹೇಳಿ, ನಮಸ್ತೆ, ಡೇಟ್ ಆಫ್ ಬರ್ತ್ ಹೇಳಿ. ನಿಮ್ ಕಾರ್ಯಕ್ರಮ ಎಷ್ಟು ನೋಡ್ತಾನ್ರಿ ಮೇಡಮ್, ಬಹಳ ಚೆನ್ನಾಗಿ ನಡ್ಸ್ಕೊಡ್ತೀರಿ, ನಮ್ಮಂತವ್ರಿಗೆ ಆಸರೆ ಐತ್ರಿ ಮೇಡಮ್, ಎಲ್ಲ ನಾನು ಹೇಳಿದ್ದೆಲ್ಲ ನಡ್ಕೊಂತಾ ಇರ್ತಾನ್ರಿ ಮೇಡಮ್. ಓಕೆ ಮಾ, ಥ್ಯಾಂಕ್ ಯು, ಹೇಳಿ ಮಾ, ಡೇಟ್ ಆಫ್ ಬರ್ತ್ ಹೇಳಿ. ನಾನು ಈಗ 65 ವರ್ಷ ರೀ, ನನಗ ಯಾವ ಕಡೆನು ಮಟ್ಟ ಬಲ ಇಲ್ಲ, ಕೋರ್ಟ್ ಕೇಸು, ನನ್ನವರು ಅಂತ ಯಾರು ಇಲ್ಲ, ಮಕ್ಕಳು ಬಿಟ್ಟು ಯಾರ್ಯಾರು ಇಲ್ಲ, ನನಗೆ ಏನ್ ಹೇಳ್ಕೋಬೇಕಂತ ಗೊತ್ತಾಗಲ್ಲ. ನನಗೆ ಗುರುಜಿ ಹತ್ರ ಮಾತಾಡಿ, ನೀವು ಗುರುಜಿ ಇಲ್ಲೇ ಕೂತಿದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ, ಒಂದು ಪ್ರಶ್ನಾಶಾಸ್ತ್ರ ಹೇಳಮ್ಮ, ಒಂದು ನಂಬರ್ ಹೇಳಮ್ಮ. ಕಾರ್ಯಕ್ರಮ ನೋಡಿ ಬಹಳ ಖುಷಿ ಆಕತ್ರಿ ಸರ್, ಒಟ್ಟ ಬಿಟ್ಟ ಬಿಡದಲ್ರಿ, ನಾನು ನಿಮ್ ಕಾರ್ಯಕ್ರಮ ನೋಡಿ ಊಟ ಮಾಡ್ತೇನ್ರಿ ಸರ್. ಒಳ್ಳೇದ್ ಮಾಡ್ಲಮ್ಮ, ಒಳ್ಳೇದಾಗ್ಲಿ. ನಾನೀಗ ಒಂಟಿ, ನಾನು ಜೀವನ 65 ವರ್ಷ, ನನ್ನವರು ಅಂತ ಯಾರು ಇಲ್ಲ, ಎಲ್ಲರೂ ಬಿಟ್ಟು ಬಿಟ್ಟಾರ, ಇಟ್ಲ ಕೊಟ್ಟ ರೊಕ್ಕ ವಾಪಸ್ ಬರುವಲ್ತು, ಹೆಂಗ್ ಜೀವನ ಮಾಡ್ಬೇಕಂತ ಆರೋಗ್ಯನ ಕೆಟ್ಟ ಬಿಟ್ಟತ್ ಈಗ. ಒಬ್ರು ಅನ್ನವ್ರು ನಾನ, ಮಕ್ಕಳು ಬಿಟ್ಟಾರ, ಅಣ್ಣತಮ್ಮರು ಒಪ್ಪಂಗರು ಎಲ್ಲ ದೂರ ಮಾಡ್ಬಿಟ್ಟಾರು, ಒಬ್ಬೇ ಕೇಳ್ಬಿಟ್ಟು ಸರ್, ನಮ್ಮ ಮುಂದೆ ಗತಿ ಏನ್ ಅಂತಂದ್ರೆ. ಎಷ್ಟು ದುಡ್ಡು ಕೊಟ್ಟಿದ್ದೀರಾ? ಇಟ್ ಬಿಡ್ರಿ, ಅದೇ ಹೇಳಿದ್ರೆ ಒಂಥರ ಎದಿ ಬರಲ್ಲ ಅಂತ ಸರ್. ಪರವಾಗಿಲ್ಲ, ಹೇಳಿ, ತೊಂದರೆ ಇಲ್ಲ. 3 ಲಕ್ಷ ಕೊಟ್ಟದ್ದು ಕೋರ್ಟ್ಗೆ ಇದು ಹೋಗೈತಿರೋದು, ಹೆಣ್ಮಗಳ ಲೇಡೀಸ್ ಇಸ್ಕೊಂಡಾಳ ಬೆಡಗಿ ಹಾಕಿ. ಕಲಿಯುಗದಲ್ಲಿ ಯಾರಾದ್ರೂ ದುಡ್ಡು ಕೊಟ್ರೆ ಖಂಡಿತ ವಾಪಸ್ ಬರೋದಿಲ್ಲ, ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಕಲಿಯುಗದಲ್ಲಿ ದುಡ್ಡು ಕೊಟ್ಟಾಗ ನೀವು ಶತ್ರುಗಳಾಗ್ತೀರಾ,
ಅಂತ ದೊಡ್ಡ ದೊಡ್ಡ ಬ್ಯಾಂಕೇ ಇವತ್ತು ವಸೂಲಿ ಮಾಡ್ದಂಗೆ ಅವ್ರ ಹತ್ರ ಎಲ್ಲಾ ರೈಟ್ಸ್ ಇದೆ, ಚೆಕ್ ಇದೆ, ಎಲ್ಲ ಇದ್ರು ಕೂಡ ವಸೂಲಿ ಮಾಡಕ್ ಆಗ್ತಾ ಇಲ್ಲ. ಕಲಿಯುಗದಲ್ಲಿ ಧರ್ಮಶಾಸ್ತ್ರದಲ್ಲಿ ಬರೆದಿದೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂಥೇಳಿ. ನೀವು ಯಾವುದು ಎತ್ತಿಟ್ಟಿದ್ದೀರೋ ನಿಮಗೆ ಕೊಟ್ಟಿದ್ದು ನಿಮ್ಮ ಖುಷಿಗೆ. ದಾನ ಧರ್ಮಗಳನ್ನ ಮಾಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಕಷ್ಟಕ್ಕೆ ನನಗೆ ಸಾಲ ಮಾಡಿದ್ದೀನಿ ಕೊಟ್ಬಿಡ್ತೀನಿ, ಮನೆ ಮಾರ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ಈಗೋ ನಾಳೆ ಕೊಟ್ಟೆ, ಒಂದು ವಾರದಲ್ಲಿ ಏನೋ ಆಗ್ತಾ ಇದೆ, ಯಾವುದೋ ಜಮೀನು ಮಾರಿದ ದುಡ್ಡು ಬರ್ತಾ ಇದೆ, ಯಾವುದೋ ಒಂದು ಕೆಲಸ ಆಗ್ತಾ ಇದೆ ಬರ್ತಾ ಇದೆ. ತುಂಬ ಜನ ತುಂಬ ತುಂಬ ಅಂತಂದರೆ ಲಕ್ಷಾಂತರ ಜನ ಇನ್ನೊಬ್ರು ಕೊಟ್ಟು ಹಾಳಾಗಿರ್ತಕ್ಕಂಥದ್ದು 5-8-12 ಕಾಂಬಿನೇಷನ್ ಬಂದೇ ಬರುತ್ತೆ. ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಕೊಡಬೇಕು. ನಿಮಗೆ ಬೇಜಾರಾಗಬಾರ್ದು, ಅದು ಬರೋದ್ಲಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗಬಾರ್ದು. ಅಂತ ಹಣವನ್ನು ಕೊಟ್ಟರೆ ಮಾತ್ರ ನಿಮಗೆ ಖುಷಿಯಾಗಿರುತ್ತೆ. ನಿಮಗೆ ಶಕ್ತಿ ಮೀರಿ ಕೊಟ್ಟಾಗ, ನಿಮ್ಮ ಹತ್ರ ಕೈಯಲ್ಲಿ ಉಳಿಸ್ಕೊಂಡಿದ್ದಾಗ ಅದು ಕೊಟ್ಟಾಗ, ನಿಮ್ಮ ಆರೋಗ್ಯಕ್ಕೆ ಇಟ್ಕೊಂಡಿರ್ತೀರ ಅಥವಾ ನಿಮಗೆ ಏನಾದ್ರು ಕಾಯಿಲೆ ಬಂದಾಗ ಇಟ್ಕೊಂಡಿರ್ತೀರ, ಖಂಡಿತ ಕೊಟ್ಟಾಗ ಸಕ್ಸಸ್ ಆಗಲ್ಲ. ದಾನ ಧರ್ಮ ಮಾಡಬೇಕು ಅಂತಾಳೆ. ದಾನ ಧರ್ಮ ಅಂದ್ರೆ ಇದ್ರಲ್ಲಿ ಏನರ್ಥ ತುಂಬಾ ಜನಕ್ಕೆ ಇದು ತಿಳ್ಕೋಬೇಕು. ದಾನ ಧರ್ಮ ಅಂತಂದ್ರೆ ಅವ್ರಿಗೆ ಬಟ್ಟೆ ಇಲ್ಲ ಅಂದ್ರೆ, ಔಷಧಿಗೆ ದುಡ್ಡಿಲ್ಲ ಅಂದ್ರೆ, ಹೊಟ್ಟೆಗೆ ಇಟ್ಟಿಲ್ಲ ಅಂದಾಗ, ಅಥವಾ ಯಾವ್ದಾದ್ರು ಒಂದು ಕೆಲಸ ಸಣ್ಣ ಕೆಲಸ ಸಿಗ್ತಾ ಇಲ್ಲ ಅಂದಾಗ ಅಲ್ಲಿ ಏನಾದ್ರು ಒಂದು ಕೊಡಬೇಕು. ಇಂಥ ವಿಚಾರದಲ್ಲಿ ಮಾತ್ರ ದಾನ ಧರ್ಮ ಅಂತಾರೆ. ಹೇಳ್ತಾರೆ ಯಾರೋ ಒಬ್ಬರಿಗೆ ನಾನು 2 ಲಕ್ಷ ಸಹಾಯ ಮಾಡಿದೆ ಅದು ಸಹಾಯ ಅಲ್ಲ, 3 ಲಕ್ಷ ಕೊಟ್ಟೆ 5 ಲಕ್ಷ ಕೊಟ್ಟೆ ಅಂತಂದ್ರೆ ಖಂಡಿತ ಯಾವುದೋ ಒಂದು ಅವರೊಂದು ಉದ್ಧಾರ ಆಗೋಕ್ಕೋ, ಅರ್ಥವನ್ನು ಜಾಸ್ತಿ ಮಾಡ್ಕೊಳಕ್ಕೋ, ಅಥವಾ ಕಾಮನೆಗಳನ್ನ ಜಾಸ್ತಿ ಮಾಡ್ಕೊಳಕ್ಕೆ ಆ ದುಡ್ಡನ್ನ ತಗೊಂಡಿರ್ತಾರೆ. ಅವ್ರ ಜಾತಕದಲ್ಲಿ 5-8-12 ಇರುತ್ತೆ, ಆ ಜಾತಕದಲ್ಲಿ ಬಂದಿರತಕ್ಕಂಥ ಕಾಂಬಿನೇಷನ್ ನೀವು ಅಂಟರ್ಸ್ಕೊತೀರ. ಇಲ್ಲಿ ಪ್ರಶ್ನಾಶಾಸ್ತ್ರ ಹೇಳಿದೆ ಇರೋದ್ರಿಂದ ನೀವು ಕೇಳಿರ್ತಕ್ಕಂಥ ಸಮಯದ ಆಧಾರದ ಮೇಲೆ ಗುರುವಿನ ಒಂದು ಬಲ ಸ್ವಲ್ಪ ಹೆಚ್ಚು ಮಾಡ್ಕೋಬೇಕು. ಅರಳಿ ಮರ ಗುರುವಾರ ಸಾಧ್ಯವಾದರೆ 10 ಗಂಟೆ ಒಳಗಡೆ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಅದರ ಬೇರನ್ನು ಎಡಗೈಯಲ್ಲಿ ಮುಟ್ಟಬೇಕು. ಎಡಗೈಯಲ್ಲಿ ಬೇರನ್ನು ಮುಟ್ಟಿದ್ರೆ ಖಂಡಿತ ನಿಮ್ಮ ಒಂಟಿತನ ಹೋಗುತ್ತೆ, ಹೆಚ್ಚು ಸ್ನೇಹಿತರು ಸೇರ್ತಾರೆ, ಹೆಚ್ಚು ಜನ ನಿಮ್ಮ ಹತ್ರ ಬರ್ತಾರೆ. ಪ್ರತಿ ಗುರುವಾರ ಇದನ್ನು ಮಾಡಿ ವಿತಿನ್ 2-3 ಗುರುವಾರ ನಿಮಗೆ ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ. ಯಥೇಚ್ಛವಾಗಿ ಓಂ ಶ್ರೀಂ ನಮಃ ಅಂತ ಯಥೇಚ್ಛವಾಗಿ ಹೇಳಿ, ನಿಮ್ಗೆ ಏನೇನು ಕೇಸ್ ಇದೆ ಅದೆಲ್ಲ ಇದೆ, ಖಂಡಿತ ಗೆಲ್ತೀರ. ಎಲ್ಲ ವೀಕ್ಷಕರು ಕೇಳೋದಷ್ಟೇ, ನಿಮ್ಮ ಶಕ್ತಿ ಮೀರಿ ಕೊಡಬೇಡಿ, ಸ್ವಲ್ಪ ಕೊಡಿ, ಅದು ಹೋದ್ರೆ ನಿಮಗೆ ಬೇಜಾರಾಗಬಾರ್ದು. ಅಷ್ಟು ಮಾತ್ರ ಕೊಡ್ತಕ್ಕಂಥದ್ದು ನೀವು ಮಾಡ್ಕೊಳ್ಳಿ, ಖಂಡಿತ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನುಭವದ ಮಾತು. ಒಳ್ಳೇದಾಗ್ಲಿ, ಧನ್ಯವಾದ ಕರೆ ಮಾಡೋದಕ್ಕೆ ಅಮ್ಮ. ಹಾಗೇನೆ ಇವಾಗ ವೀಕ್ಷಕರೇ, 13 ಮೈಸೂರಲ್ಲಿ ನಕ್ಷತ್ರ ನಾಡಿಯನ್ನ ಗುರುಜಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತದ್ದು. 27 ಹುಬ್ಳಿಯಲ್ಲಿ ಇರುತ್ತೆ, 11 ಬೆಂಗಳೂರಲ್ಲಿ ನಕ್ಷತ್ರ ನಾಡಿ, ತುಮಕೂರಲ್ಲಿ 25. ಸದ್ಯ ಇವಾಗ ನೆಕ್ಸ್ಟ್ ಕ್ಲಾಸಸ್ ಇರೋದು 7 ಪರಿಹಾರದ ಕ್ಲಾಸಸ್, 1 ಕ್ಲಾಸಸ್ ಬೆಂಗಳೂರಿನಲ್ಲಿ ಇರುತ್ತೆ. ಸೊ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ. ಕಾರ್ಯಕ್ರಮ ಮುಂದುವರಿಸೋಣ, ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ, ವೀಕ್ಷಕರೇ ಕಾರ್ಯಕ್ರಮನ ಮುಂದುವರಿಸೋಣ. ಸೊ ಈಗಾಗಲೇ 5,000 ಮಂದಿ ಬಂದು ನಕ್ಷತ್ರ ನಾಡಿಯನ್ನ ಕಲ್ತಿದ್ದಾರೆ. ಕಲ್ತಿರುವಂತವರು ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿರುವಂತಹ ವಿದ್ಯೆ ಅಂತ ಅವರೇ ಸ್ವತಃ ಬೇರೆ ಜನರಿಗೂ ಕೂಡ ಹೇಳಿ, ಸೊ ಮೌತ್ ಪಬ್ಲಿಸಿಟಿಯಿಂದ ಕೂಡ ತುಂಬಾ ಜನ ಬಂದು ನಕ್ಷತ್ರ ನಾಡಿಯನ್ನ ಕಲ್ತಿದ್ದಾರೆ. ನೀವಷ್ಟೇ ಕಲಿಯೋದಷ್ಟೇ ಅಲ್ಲ, ಕಲ್ತಿರೋರು ಮುಚ್ಚಿಟ್ಕೊಳ್ಬೇಡಿ, ನಾವಷ್ಟೇ ಚೆನ್ನಾಗಾಗೋಣ, ನಮ್ ಜಾತಕ ನೋಡ್ಕೊಂಡು ನಮ್ಮನೆಯವರಷ್ಟೇ ಚೆನ್ನಾಗಿರೋಣ, ನಾವಷ್ಟೇ ಉದ್ದಾರ ಆಗೋಣ ಬೇಡ. ಕಲ್ತ ಮೇಲೆ ಬೇರೆಯವ್ರಿಗೂ ಹೇಳಿ ಬಂದು ಕಲ್ತ್ಕೊಳ್ಳಿ, ಅವ್ರಿಗೂ ಕೂಡ ಪಾಪ ಒಳ್ಳೇದಾಗ್ಲಿ ಅಲ್ವಾ. ಸೊ ಕಲ್ತಿರುವಂತವ್ರು ಇವಾಗ ಮಾತನಾಡಿದ್ದಾರೆ, ಏನ್ ಹೇಳ್ತಿದಾರಂತ ನೋಡುವಂತಹ ಸಮಯ ನೋಡ. ಕಸ್ತೂರಿ ವಾಹಿನಿ ನಕ್ಷತ್ರ ನಾಡಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಹಾಗೆ ನಮ್ಮ ಗುರುಜಿಗಳಾದ ಡಾಕ್ಟರ್ ದಿನೇಶ್ ಗುರುಜಿಯವರಿಗೆ ಕೋಟಿ ಕೋಟಿ ನಮನವನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ನಾವು ನಕ್ಷತ್ರ ನಾಡಿ 52 ಬ್ಯಾಚ್ ಕ್ಲಾಸ್ಗೆ ಸೇರ್ಕೊಂಡಿದ್ದು, ನಮಗೆ ಬರಬೇಕಾದ್ರೆ ಇಷ್ಟೆಲ್ಲ ಹೇಳ್ಕೊಡೋ ಅದು ವಿಷಯ ಇಲ್ಲಿ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ಗುರುಜಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋದಾಗ ನಮ್ಮ ಜೀವನದಲ್ಲಿ ಇಷ್ಟೊಂದು ಉಪಯುಕ್ತ ಆಗುವಂಥ ಈ ಕಾರ್ಯಕ್ರಮನ ನಾವೆಲ್ಲರೂ ಕಲೀಲೇಬೇಕು. ಇದರಿಂದ ನಾವು ಮುಂದೆ ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ನಿರೂಪಿಸ್ಕೊಂಡು ಹೋಗ್ಬೋದು ಅಂತ ತಿಳ್ಕೊಬೋದು ಅಂತ ನಿಜವಾಗ್ಲೂ ಧೈರ್ಯವಾಗಿ ನಾವು ಹೇಳ್ಕೋಬೋದು. ಹಿಂದೆ ಬಸವಣ್ಣನವ್ರು ಹೇಳಿದ ಹಾಗೆ, ಒಂದು ಧಾನ್ಯ ಒಂದು ಬಿತ್ತಿದ್ರೆ ಒಂದು ವರ್ಷದಲ್ಲಿ ಅದು ಫಲ ಕೊಡುತ್ತೆ, ಒಂದು ಬೀಜವನ್ನು ಬಿತ್ತಿದ್ರೆ ಒಂದು 10 ಯಾವುದೇ ಹಣ್ಣಿನ ಮರ ಆದ್ರೂ ಹಣ್ಣುಗಳನ್ನು ಕೊಡುತ್ತೆ. ಹಾಗೆ ಈ ವಿದ್ಯಾದಾನ ಇದೆಯಲ್ಲ, 100 ಎಷ್ಟು ನಾವು ಇರೋ ತನಕಲ್ಲೂ ಇದಕ್ಕೆ ಬೆಲೆ ಇರುತ್ತೆ. ಯಾಕಂದರೆ ಆ ವಿದ್ಯೆಯನ್ನು ಕಲಿಸುವಂಥ ಗುರುಗಳಿದ್ದಾರಲ್ಲ, ಅವರು ಅಷ್ಟು ನೀಟಾಗಿ ಅಷ್ಟು ಉತ್ತಮವಾಗಿ ಪರಿಪೂರ್ಣವಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ದಿನೇಶ್ ಗುರುಜಿಯವ್ರನ್ನ ನಾವು ಯಾವಾಗಲೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದ ಕಷ್ಟ ನಷ್ಟ ಎಲ್ಲವನ್ನು ನಾವು ಅರ್ತ್ಕೊಂಡು ಅದಕ್ಕೆ ಯಾವ ರೀತಿ ಸರಿಯಾಗಿ ಹೋಗ್ಬೋದು, ಗ್ರಹಗತಿಗಳು ಎಲ್ಲೆಲ್ಲಿ ಹೇಗೆ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ತಿಳ್ಕೊಬೋದು. ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಸಾಂಸಾರಿಕವಾಗಿರ್ಬೋದು,
ಹೆಲ್ತ್ ಬಗ್ಗೆ ಇರ್ಬೋದು ಎಲ್ಲ ವಿಚಾರನು, ಏನೋ ಜ್ಯೋತಿಷ್ಯದಲ್ಲಿ ಯಾವುದೋ ಒಂಥರ ನಾವು ಅರ್ಥ ಮಾಡ್ಕೊಂಡಿದ್ವಿ, ಇದು ಸಂಪೂರ್ಣ ಮಾಹಿತಿ ಇಲ್ಲಿ ನಮಗೆ ಸಿಗೋದು. ಪಕ್ಕ ನೂರಕ್ಕೆ ನೂರು ಸತ್ಯವಾಗಿ ಇರುವಂತಹ ಮಾಹಿತಿನ ಡಾಕ್ಟರ್ ದಿನೇಶ್ ಗುರುಜಿ ಅವರು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ನನಗೆ ತುಂಬಾ ಉಪಯುಕ್ತ ಆಗಿದೆ. ಓಕೆ, ನೋಡಿದ್ರಲ್ಲ ಸ್ಟೂಡೆಂಟ್ ಮಾತನಾಡಿರುವಂತದ್ದು. ಸೊ ಇತ್ತೀಚೆಗೆ ಬಿಡುಗಡೆಯಾದಂತ ಸಿನಿಮಾ ಬೆಲ್ ಬಾಟಮ್ ಚಿತ್ರದ ಅಸೋಸಿಯೇಟ್ ಡೈರೆಕ್ಟರ್ ಅವರ ತಾಯಿ ನೋಡ್ತಾ ಇದ್ದೀರಾ, ಚಿತ್ರರಂಗದಿಂದ ಕೂಡ ಸಾಕಷ್ಟು ಜನ ಬಂದು ಕಲ್ಕೊಳ್ತಾ ಇದಾರೆ. ಸೊ ಇವಾಗ ಒಂದು ಹೆಣ್ಮಕ್ಳಾಗಿರ್ಬಹುದು ಮನೇನ ತೂಗಿಸ್ತಾ ಇರ್ತಾರೆ, ಎಲ್ಲ ಜವಾಬ್ದಾರಿಗಳಿರುತ್ತೆ. ಇವಾಗ ಗಂಡನ ಆರೋಗ್ಯ ಹೆಂಗಿರುತ್ತೆ, ಮಕ್ಳು ಏನ್ ಓದ್ತಾರಪ್ಪ, ಗಂಡ ಮನೆ ಕಟ್ತಾರಾ, ಗಂಡ ಮಾಡಿರೋ ಸಾಲ ತೀರಿಸ್ತಾರ, ಎಷ್ಟೊಂದ್ ತಲೆಯಲ್ಲಿ ಟೆನ್ಷನ್ಸ್ ಗಳಿರುತ್ತೆ. ಎಲ್ಲ ಟೆನ್ಷನ್ ಗಳಿಗೆ ಒಂದೇ ಉತ್ತರ ಅಂದ್ರೆ ನಕ್ಷತ್ರ ನಾಡಿ. ಸೊ ಬಂದು ಕಲ್ತ್ಕೊಂಡಾಗ ಅವ್ರ ಎಲ್ಲರ ಜಾತಕವನ್ನ ಹಾಕಿ ನೋಡಬಹುದು. ಸೊ ನಾವು ಅದಕ್ಕೇನೆ ಹೇಳ್ತೀವಿ, ಮನೇಲಿ ಒಬ್ಬರಾದ್ರೂ ಬಂದು ಕಲ್ತ್ಕೊಳ್ಳಿ ಅಂತ. ಇವಾಗ ಮನೇಲಿ ಗಂಡಸರು ಕಲ್ತ್ರೆ ಅವ್ರು ಯೋಚನೆ ಮಾಡುವಂತ ಯೋಚನೆಗಳೇ ಬೇರೆ ಇರುತ್ತೆ, ಹೆಣ್ಮಕ್ಳು ಕಲ್ತ್ರೆ ಯೋಚನೆ ಮಾಡೋ ಯೋಚನೆಗಳೇ ಬೇರೆ ಇರುತ್ತೆ. ಸೊ ಬಂದು ಕಲ್ತ್ಕೊಳ್ಳಿ. ಪರಿಹಾರ ಬೇಕು ಅನ್ನೋರ್ಗೆ ಇದೇ ವೀಕೆಂಡು ಹಬ್ಬ ಆಗಿದ ತಕ್ಷಣ ಏಪ್ರಿಲ್ 7ಕ್ಕೆ ಗುರುಜಿಯವರು ಪರಿಹಾರದ ಕ್ಲಾಸಸ್ ನ ಕೂಡ ಮಾಡ್ತಾ ಇದಾರೆ. ನೆಕ್ಸ್ಟ್ ಕಾಲರ್ ನ ಮಾತನಾಡಿಸುವಂತಹ ಸಮಯ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ಹೇಳಿ ಸರ್, ಡೇಟ್ ಆಫ್ ಬರ್ತ್ ಹೇಳಿ. 15 ಜೂನ್ 1994. ಟೈಮಿಂಗ್ಸ್ ಏನು ಸರ್? ಬೆಳಿಗ್ಗೆ 5 ಗಂಟೆ. ಬೆಳಿಗ್ಗೆ 5 ಗಂಟೆ. ಹುಟ್ಟಿರುವಂತ ಊರು? ಘಟಪ್ರಭ, ಗೋಕಾಕ್ ತಾಲೂಕು. ಓಕೆ ಸರ್, ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಸರ್, ಇದು ನಂದು ಇಂಜಿನಿಯರಿಂಗ್ ಮುಗಿಸಿ 1 ಇಯರ್ ಆಯ್ತು ಗುರುಜಿ, ಜಾಬ್ ಇನ್ನು ಸಿಕ್ಕಿಲ್ಲ. ಸೊ ಪ್ರೈವೇಟ್ ಅಲ್ಲಿ ಜಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಗೌರ್ಮೆಂಟ್ ಟ್ರೈ ಮಾಡ್ತಾ ಇದ್ದೀನಿ, ಗೌರ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಕ್ಷತ್ರ ನಾಡಿ ಕಲ್ತ್ಕೊಳ್ಳಿ, ಈ ತರ ಕನ್ಫ್ಯೂಷನ್ಸ್ ಇರಲ್ಲ ಲೈಫ್ ಅಲ್ಲಿ. ದಯವಿಟ್ಟು ಹುಬ್ಳಿಗ್ ಬರ್ತಾ ಇದ್ದೀನಿ, ಗೋಕಾಕ್ ಬಹಳ ಹತ್ರ, ಅಲ್ಲಿಂದ ಹುಬ್ಳಿಗ್ ಬರ್ಬೋದು. ಫೆಬ್ರವರಿವರೆಗೂ ಸೂರ್ಯದಶ ರಾಹು ಭಕ್ತಿ ನಡೀತಾ ಇದೆ. ಸೂರ್ಯ ಮತ್ತೆ ರಾಹು ಯಂಗ್ಸ್ಟರ್ಸ್ ಕಲಿಬೇಕು. ಎಷ್ಟೋ ಇಂಜಿನಿಯರಿಂಗ್ ಎಷ್ಟು ಖರ್ಚು ಮಾಡಿರ್ತೀರಾ? ಎಷ್ಟೋ ಖರ್ಚು ಮಾಡಿರ್ತೀವಿ. ನನ್ನ ಫೀಸ್ ಕೇಳ್ಕೊಳ್ಳಿ, ಏನೂ ಇಲ್ಲ. ನಿಮ್ಮ ಜೀವನದ ಫುಲ್ ಕಂಪ್ಲೀಟ್ ಹಿಸ್ಟ್ರಿ ನಿಮ್ಗೆ ಅನಾಲಿಸಿಸ್ ಬಂದ್ಬಿಡುತ್ತೆ, ಖುಷಿಯಾಗುತ್ತೆ. ಪ್ಲಾನಿಂಗ್ ಕರೆಕ್ಟಾಗಿ ಮಾಡ್ಬೋದು. ನಾವು ಜೀವನದಲ್ಲಿ ಏನೇನೋ ಕೋರ್ಸ್ಗಳು ಹೋಗ್ತೀವಿ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆಲ್ಲ. ನಕ್ಷತ್ರ ನಾಡಿನ ಒಂದು ಲೈಫ್ ಮ್ಯಾನೇಜ್ಮೆಂಟ್ಗೆ ಒಂದು ಕೋರ್ಸ್ ಅಂತ ತಿಳ್ಕೊಂಡು ನಾವು ಬಂದರೆ ಖಂಡಿತ ಸಕ್ಸಸ್ ಆಗುತ್ತೆ. ಸೂರ್ಯ ಮತ್ತು ರಾಹು ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಸೂರ್ಯ ಮತ್ತು ರಾಹು 1 2 5 6 7 11 ಕಾಂಬಿನೇಷನ್ ಇದೆ. ಸೂರ್ಯ ಮತ್ತು ರಾಹು ಖಂಡಿತ ಕೆಲಸ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಗೌರ್ಮೆಂಟ್ ಕೆಲಸ ಇದೆಯಾ ಅಂತ ನೋಡೋಣ. 6ನೇ ಮನೆ ಬುಧ ಬರ್ತಾ ಇದೆ, ಬುಧನಲ್ಲಿ ಇರ್ತಕ್ಕಂಥದ್ದು ರಾಹು. ಗೌರ್ಮೆಂಟ್ ಕೆಲಸ ಸ್ವಲ್ಪ ಸದ್ಯದಲ್ಲಿ ಪರಿಸ್ಥಿತಿ ಇಲ್ಲ ಅಂತ ತೋರಿಸ್ತಾ ಇದೆ. ಟ್ರೈ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಸೂರ್ಯದಶೆ ರಾಹುಭುಕ್ತಿ ಬಂದಿರತಕ್ಕಂಥ ಅಂತರ್ಭುಕ್ತಿ ನೋಡಿದಾಗ ಗುರುವಿನ ಅಂತರ್ಭುಕ್ತಿ ಬರ್ತಕ್ಕಂಥ ಚಾನ್ಸಸ್ಸು ಮೇ ಆದಮೇಲೆ ಬರುತ್ತೆ. ಮೇ ಆದಮೇಲೆ ನಿಮಗೆ ಕೆಲಸ ಓಕೆ. ಮೇ ಜೂನಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಸರ್. ಟೆನ್ಷನೇ ತೊಗೊಳ್ಬೇಡಿ, ಪ್ರೈವೇಟಲ್ಲಿ ಮಾಡಿ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ಫಾರಿನ್ ಕಾಂಬಿನೇಷನ್ ತೋರಿಸ್ತಾ ಇದೆ, 9-12 ಕಾಂಬಿನೇಷನ್ ಇದೆ. ಮುಂದೆ ಚಂದ್ರನಲ್ಲೂ ಫಾರಿನ್ ಕಾಂಬಿನೇಷನ್ನು ಖಂಡಿತ. ಮುಂದೆ ಫ್ಯೂಚರ್ ತುಂಬ ಚೆನ್ನಾಗಿದೆ. ಯಾವ್ದು ಸಿಗುತ್ತೋ ಫಸ್ಟ್ ಜಾಯ್ನ್ ಆಗಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಗ್ರೋ ಆಗಿ. ಗ್ರೋ ಆಗಕ್ಕೆ ಒಂದು ಒಳ್ಳೆ ಮಂತ್ರ ಇಲ್ಲಿ 2 6 11 ಕಾಂಬಿನೇಷನ್ ರಾಹುನಲ್ಲಿ ಬಂದಿರೋದ್ರಿಂದ ಓಂ ರಂ ರಾಹುವೇ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಆರೆಂಜ್ ಕಲರ್ ಕರ್ಚಿಫ್ ಇಟ್ಕೊಳ್ಳಿ, ಒಳ್ಳೇದಾಗ್ಲಿ. ಏಪ್ರಿಲ್ 27ಕ್ಕೆ ಹುಬ್ಳಿಗೆ ಬರ್ತಿದ್ದಾರೆ ಸರ್, ಇಂಟ್ರೆಸ್ಟೆಡ್ ಇದ್ರೆ ಬಂದು ಕಲ್ತ್ಕೊಳ್ಳಿ. ಸೊ ತುಂಬಾ ಸರಿ ಹೇಳ್ತಾನೆ ಇರ್ತೀನಿ ನಾನು, ಹುಬ್ಳಿಲಿ ತುಂಬಾ ಸರಿ ಗುರುಜಿ ಬಂದಿದ್ದಾರೆ, ತುಂಬಾ ಜನ ಕಲ್ತ್ಕೊಂಡಿದ್ದಾರೆ, ಈಗ ಮತ್ತೆ ಪುನಃ ಬರ್ತಾ ಇದಾರೆ. ಸೊ ಈ ಸರಿ ಚಾನ್ಸ್ ನ ಮಿಸ್ ಮಾಡ್ಕೊಳ್ಬೇಡಿ. ಕಾರ್ಯಕ್ರಮನ ಮುಂದುವರ್ಸೋಣ. ಬ್ರೇಕ್ ಆದ್ಮೇಲೆ ಗುರುಜಿಯವರು ತಂತ್ರವನ್ನ ಹೇಳ್ತಾರೆ. ಕಾರ್ಯಕ್ರಮನ ಮುಂದುವರ್ಸೋಣ, ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಡೇಟ್ ಆಫ್ ಬರ್ತ್ ಹೇಳಿ ಸರ್ ಬೇಗ. 24/1/2004. ಟೈಮಿಂಗ್ಸ್ ಏನು? 10 ಗಂಟೆಗೆ ಒಬ್ರು, 10 ಗಂಟೆ 10 ನಿಮಿಷ ಒಬ್ರು ಮೇಡಮ್, ಇಬ್ರು ಅವಳಿ ಜೋಡಿ ಇದ್ದಾರೆ. ಒಬ್ರದೇ ಕೇಳ್ಬಹುದು ಸರ್, ಒಬ್ರದೇ ಕೇಳಿ. 10 ಗಂಟೆ ಹಾಕೊಳ್ತೀವಿ. ಇನ್ನು ಹುಟ್ಟಿರುವಂತ ಊರು ಯಾವ್ದು ಹೇಳಿ? ಹುಟ್ಟಿರುವಂತ ಊರು ಬಿಜಾಪುರ ಮೇಡಮ್. ಬಿಜಾಪುರ. ಒಬ್ರದೇ ಜಾತಕ ಹೇಳ್ತಾರೆ ಗುರುಜಿ, ಮಾತಾಡಿ ಇವಾಗ. ಹೇಳಿ ಸರ್. ನಮಸ್ಕಾರ ಗುರುಜಿ. ನಮಸ್ಕಾರ ಸರ್, ಆರಾಮಿದ್ದೀರಾ ಗುರುಜಿ? ಸ್ಟ್ಯಾಮರಿಂಗ್ ಇದೆಯಾ ನಿಮ್ಗೆ? ಅಲ್ಲ, ಆರಾಮಿದ್ದೀರಾ? ನಾನು ಆರಾಮಾಗಿದ್ದೀನಿ. ನಿಮ್ಗೆ ಸ್ಟ್ಯಾಮರಿಂಗ್ ಇದೆಯಾ? ಬಿಕ್ಕಳು ಅಂದ್ರೆ? ಹೌದು ಹೌದು. ಹಾ, 3 ಕಾಪರ್ ಕಾಯಿನ್ ಗ್ರೀನ್ ಕಲರ್ ಥ್ರೆಡ್ ಅಲ್ಲಿ ಕುತ್ತಿಗೆಗೆ ಹಾಕೊಳ್ಳಿ. ಓಕೆ, ಓಂ ಬುನ್ ಬುಧಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಿ. ಹಾ ಹೇಳಿ ಸರ್. ಈಗ ಇವರಿಬ್ರು ನಮ್ಮ ಮಕ್ಕಳು ಇಬ್ರು, ಇವರು ಅಳುಜಿಯವಳಿದ್ದಾರೆ ಗುರುಜಿ. ಒಬ್ರು 10 ಗಂಟೆಗೆ ಒಬ್ರು ಹುಟ್ಟಿದ್ದಾರೆ, ಒಬ್ರು 10 ಗಂಟೆ 10 ನಿಮಿಷ. ಓಕೆ,
ಇವ್ರದ್ದು ಶತಾಭಿಷ ನಕ್ಷತ್ರ ಇದು ಕುಂಭರಾಶಿ. ಅದೆಲ್ಲ ಬಂದಿದೆ ಸರ್, ಕ್ವಶನ್ ಕೇಳಿ ಬೇಗ. ಅಂದ್ರೆ ಇವರು ಸ್ವಲ್ಪ ಮುಂದಿನ ಭವಿಷ್ಯ ಹೇಗಿದೆ, ಇವರು ಮುಂದಿನ ಸಲ ಎಸ್ ಎಲ್ ಸಿ ಗುರುದಶ ಚಂದ್ರಭುಕ್ತಿ, ಗುರುದಶ ಚಂದ್ರಭುಕ್ತಿ ನೀವು ಕೇಳಿರ್ತಕ್ಕಂತ ಪ್ರಶ್ನಾಶಾಸ್ತ್ರದಲ್ಲಿ ಗುರುದಶ ಚಂದ್ರಭುಕ್ತಿ. ಇವರು ಮೊದಲನೇ ಅವರು ಸ್ವಲ್ಪ ಚೆನ್ನಾಗಿ ಓದ್ತಾರೆ, ಎರಡನೇ ಅವರು ಸ್ವಲ್ಪ ಹಿಂದೇಟ್ ಹಾಕ್ತಾರೆ ಮುಂದಿನ ಬರ್ತಕ್ಕಂತ ಒಂದು ಸಮಯದಲ್ಲಿ. ಹತ್ತು ನಿಮಿಷಕ್ಕೆ, ಹತ್ತು ನಿಮಿಷ ವೇರಿಯನ್ಸ್ ಅಲ್ವಾ, ಹತ್ತು ನಿಮಿಷಕ್ಕೆ ನಮಗೆ ಷೋಡಶ ವರ್ಗದಲ್ಲಿ ಡಿ 60 ಅಂತ ಬರುತ್ತೆ, ಷಷ್ಠಿ ಅಂಶ ಅಂತ ಬರುತ್ತೆ. ಷಷ್ಠಿ ಅಂಶದಲ್ಲಿ ಲಗ್ನಗಳು ಚೇಂಜ್ ಆಗುತ್ತೆ. ತುಂಬಾ ಜ್ಯೋತಿಷ್ಯರು ಇದನ್ನ ಫಾಲೋ ಮಾಡಲ್ಲ. ನಿಜವಾದ ಜ್ಯೋತಿಷ್ಯ ಕಲ್ತಿರೋರ್ಗೆ ಅವಳಿ ಜವಳಿ ಯಾವ ಚಾರ್ಟ್ ಹೋಗಿ ನೋಡಬೇಕು ಅನ್ನೋದು ಮಾತ್ರ ಗೊತ್ತಿರುತ್ತೆ. ಅದನ್ನೆಲ್ಲ ಆ ಒಂದು ವಿಚಾರವನ್ನು ನನ್ನ ಕ್ಲಾಸಸ್ ಅಲ್ಲಿ ಎಲ್ಲ ಹೇಳ್ಕೊಡ್ತೀನಿ ಎಲ್ಲಿ ಹೋಗಿ ನೋಡ್ಬೇಕು ಅಂತ. ಇಲ್ಲ ಅಂದ್ರೆ ಇಬ್ರದ್ದು ಒಂದೇ ತರ ಇರುತ್ತೆ, ನೀವು ಜ್ಯೋತಿಷ್ಯ ಹೋಗಿ ಇಬ್ರದ್ದು ಒಂದೇ ತರ ಇರುತ್ತೆ, ಹೆಂಗ್ ಕಂಡಿಡೀತೀರಾ? ಅವಳಿ ಜವಳಿ ಒಬ್ರು ಚೆನ್ನಾಗಿ ಓದ್ತಾರೆ, ಒಬ್ರು ಹಠ ಮಾಡ್ತಾರೆ, ಒಬ್ರು ನಗ್ತಾರೆ, ಒಬ್ರು ಅಳ್ತಾರೆ, ಬೇರೆ ಬೇರೆ ಇರುತ್ತೆ. ಅದನ್ನ ಡಿ 60 ಅಲ್ಲಿ ನೋಡ್ತೀವಿ. ನಮ್ಮ ನಕ್ಷತ್ರ ನಡಿಯಲ್ಲಿ ಸಬ್ ಲಾರ್ಡ್ ಅಲ್ಲಿ ನಂಬರ್ಸ್ ಚೇಂಜ್ ಆಗುತ್ತೆ. ಚಂದ್ರನ ಒಂದು ಕಾಂಬಿನೇಷನ್ ಬಲವಾಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಇಬ್ಬರನ್ನು ಕರ್ಕೊಂಡೋಗಿ ಬಿಲ್ವಾರ್ಚನೆ ಮಾಡಿಸ್ಬೇಕು, 5 ವಾರಗಳು ಮಾಡಿಸಿ. ಸೊ ಇಬ್ರು ಸಮಾನವಾಗಿ ಓದಿ ಉನ್ನತ ಸ್ಥಾನನ ಗಳಿಸ್ತಾರೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡೋದಕ್ಕೆ ಧನ್ಯವಾದ. ಗುರುಜಿ ಅವ್ರು ನಿಮ್ಗೂ ಒಂದ್ ಮಂತ್ ತಂತ್ರವನ್ನ ಹೇಳಿದ್ರು, ನೀವು ಕೇಳಿಸ್ಕೊಳ್ಳೇ ಇಲ್ಲ, ಪರವಾಗಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡಿ ರಿಪೀಟ್ ಆಗಿದೆ ಟೆಲಿಕಾಸ್ಟ್ ಆಗುತ್ತೆ. ಸೊ ಅದನ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ. ಗುರುಜಿ ತಂತ್ರವನ್ನ ಹೇಳಿ, ಗುರುಜಿ ಟೈಮ್ ಆಗೋಗಿದೆ ನೋಡಿ. ಆ ಸೈಕಲ್ ಗ್ಯಾಪ್ ಅಲ್ಲೂ ನಾವು ಒಬ್ಬರಿಗೆ ಪರಿಹಾರ ಸಹಾಯ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಇಂತ ಒಂದು ಮೈಂಡ್ ಸೆಟ್ ನನಗೆ ನಮ್ಮ ತಂದೆ ತಾಯಿ ಮತ್ತೆ ನನ್ನ ಗುರುಗಳು ಮತ್ತೆ ನನ್ನ ಭಗವಂತ ಕೊಟ್ಟಿದ್ದಾನೆ. ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇಲ್ಲ, ಯಾರಿಗಾರ ತೊಂದರೆ ಏನಾದ್ರು ಬರ್ತಾ ಇದೆ ಅಂದ್ರೆ ನಾನು ಅಲ್ಲೇ ಸೂಕ್ಷ್ಮವಾಗಿ ಹಿಡಿದು ಅವ್ರಿಗೊಂದು ಪರಿಹಾರ ಕೊಟ್ಟು ಚೆನ್ನಾಗಾಗಲಿ ಅನ್ನೋ ಒಂದು ಉದ್ದೇಶ. ಬನ್ನಿ ಆಫೀಸ್ ಬನ್ನಿ, ನಿಮಗೊಂದು ಹಾಕೋಣ, ಒಂದು 10,000 20,000 ಒಂದು ಟೋಪಿ ಹಾಕೋಣ, ಚಾನ್ಸೇ ಇಲ್ಲ. ವಿದ್ಯಾಭ್ಯಾಸಕ್ಕೆ ಬೆಲೆ ಇಟ್ಟಿದ್ದೀನಿ, ಜ್ಞಾನಕ್ಕೆ ಬೆಲೆ ಇದೆ. ಯಾರ್ಯಾರು ವಿದ್ಯಾಭ್ಯಾಸ ಕೇಳಿ ಇದು ತುಂಬ ರೇಟ್ ಜಾಸ್ತಿ ಆಯ್ತಂದು ಅವ್ರಿಗೆ ಅಜ್ಞಾನದ ಕಡೆ ಖಂಡಿತ ಹೋಗ್ತಾರೆ. ಯಾಕಂದರೆ ನಾನು ಇಟ್ಟಿರ್ತಕ್ಕಂಥ ಫೀಸು ಭಾಳ ಕಮ್ಮಿ, ನಮ್ಮದು ಖರ್ಚು ವೆಚ್ಚ ಇದ್ದೇ ಇರುತ್ತೆ. ಇರಲಿ, ನಮ್ಮ ಬ್ಯಾಡ್ ಬ್ರೆತ್ ಅಂತ ಹೇಳ್ತೀವಿ ಅಂದರೆ ಉಸಿರಾಟದಲ್ಲಿ ಸ್ಮೆಲ್ ಬರ್ತಕ್ಕಂಥದ್ದು, ಅದು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ತಕ್ಕಂಥದ್ದು, ಭಾಳ ದುರ್ವಾಸನೆ ಬರ್ತಕ್ಕಂಥದ್ದು. ಇದು ಗುರು ಮತ್ತು ಶುಕ್ರ ಚೆನ್ನಾಗಿಲ್ಲದೆ ಇದ್ದಾಗ, ರಾಹುವಿನ ದೃಷ್ಟಿ ಅಥವಾ ಕೇತುವಿನ ದೃಷ್ಟಿ ಬಿದ್ದಾಗ ಅಥವಾ ಶನಿಯ ದೃಷ್ಟಿ ಇವೆರಡು ಗ್ರಹಕ್ಕೆ ಬಿದ್ದಾಗ ಉಳ್ಕಲ್ ಹಾಕ್ತಕ್ಕಂಥದ್ದು ಅಥವಾ ಬ್ಯಾಡ್ ಬ್ರೆತ್ ಆಗ್ತಕ್ಕಂಥದ್ದು ಇರುತ್ತೆ. ಗುರುವನ್ನು ಬಲ ಮಾಡಬೇಕು, ಶುಕ್ರನ ಬಲ ಮಾಡಬೇಕು. ಗುರುವಿಗೆ ಬರ್ತಕ್ಕಂಥದ್ದು ಕೊತ್ತಂಬರಿ ಸೊಪ್ಪು, ಶುಕ್ರನಿಗೆ ಬರ್ತಕ್ಕಂಥದ್ದು ಮಿಂಟ್ ಅಂದರೆ ಪುದೀನ ಸೊಪ್ಪು. ಇವೆರಡನ್ನು ಚೆನ್ನಾಗಿ ಒಂದು ಸೊಪ್ಪನ್ನ ತಗೊಂಡು ಚೆನ್ನಾಗಿ ಅರೆದು ಅದರ ರಸವನ್ನು ಒಂದು ಸಣ್ಣ ಒಂದು ಟಾನಿಕ್ ಥರ ಮಾಡ್ಕೊಂಡು ನೀರು ಹಾಕಿ ಅದಕ್ಕೆ ಒಂದು ತೊಟ್ಟು ನಿಂಬೆಹಣ್ಣು ಅಥವಾ ಎರಡು ತೊಟ್ಟು ನಿಂಬೆಹಣ್ಣನ್ನು ಹಾಕಿ ಪ್ರತಿನಿತ್ಯ ಒಂದು ಉಪ್ಪು ಹಾಕ್ಬೋದು, ಒಂದು 2 ಚಿಟಿಕೆ ಉಪ್ಪು ಹಾಕ್ಬೋದು. ಪ್ರತಿನಿತ್ಯ 48 ದಿವಸ ನೀವು ತಗೊಂಡಲ್ಲಿ ಗುರು ಶುಕ್ರರು ಬಲವಾಗುತ್ತೆ, ಅದ್ರ ಜೊತೆಗೆ ನಿಮಗೆ ಬ್ಯಾಡ್ ಬ್ರೆತ್ತು ಹೋಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ತಗೊಳ್ಬೇಕು, ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ತಗೊಳ್ಬೇಕು. ಇದು ಖಂಡಿತ ಮಾಡಿದ್ದಲ್ಲಿ ಬ್ಯಾಡ್ ಬ್ರೆತ್ ಕ್ಲಿಯರ್ ಆಗುತ್ತೆ. ಗುರು ಮತ್ತು ಶುಕ್ರರ ಒಂದು ನೆಗೆಟಿವ್ ಕಾಂಬಿನೇಷನಿಂದ ಈ ಆಸ್ಟ್ರಾಲಜಿಕಲಲ್ಲಿ ಬ್ಯಾಡ್ ಬ್ರೆತ್ ಆಗ್ತಕ್ಕಂಥದ್ದು ಇರುತ್ತೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಸೊ ವೀಕ್ಷಕರೇ, ಕಾರ್ಯಕ್ರಮದ ಮುಗಿಸೋ ಸಮಯ ಕೂಡ ಬಂದಿದೆ. ಇದೇ ವೀಕೆಂಡ್ April 7ಕ್ಕೆ ಪರಿಹಾರದ ಕ್ಲಾಸಸ್, April 13ಕ್ಕೆ ಮೈಸೂರಲ್ಲಿ ನಕ್ಷತ್ರ ನಾಡಿ, April 27ಕ್ಕೆ ಹುಬ್ಳಿಯಲ್ಲಿ ನಕ್ಷತ್ರ ನಾಡಿ, May 11ಕ್ಕೆ ಬೆಂಗಳೂರಲ್ಲಿ ನಕ್ಷತ್ರ ನಾಡಿ, ತುಮಕೂರಲ್ಲಿ May 25ಕ್ಕೆ. ಬಂದು ಕಲ್ತ್ಕೊಳ್ಳಕ್ಕಾಗಿಲ್ಲ ಅಂದ್ರೆ ಆನ್ಲೈನ್ ಮುಖಾಂತರ ಕೂಡ ನಡೀತಾ ಇದೆ ಕ್ಲಾಸಸ್, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗ್ತೀನಿ ನಾಳೆ. 3 ವಾಹಿನಿ, ನಮಸ್ತೆ.